ಮನ್ಯಾಗ ನನ್ನ ಹೆಂಡತಿ ಮಾಡ್ಕೊಂಡಿದ್ರು. ಬೇರೆ ಮುರುಡೇಶ್ವರದಾಗ ಇದ್ದ ಸರ್ ಇರ್ಲಿ, ಎಲ್ಲರೂ ಮಗ ಚಂದ್ರಿ ಬಿಡಂತ ಸುಮ್ಮನಾಗಿರ್ಲಿ. ಮುರುಡೇಶ್ವರದಾಗ ಹುಡುಗಿ ತಾಯಿ ಕಡೆ ತಂದೆ ಆಕಿ ತಮ್ಮ ಅವ್ರದ್ದು ಬರೇ ಸಾಲ ಸಂಬಂಧ ಇವಂಗೆ ದುಡ್ಯಾಕ ಹಚ್ಚಿ ನಮ್ಗೆ ಸಾಲ ಕೊಡು ರೊಕ್ಕ ಕೊಡು ರೊಕ್ಕ ಕೊಡು ನಂಗೆ ಬಿದ್ದು ಅವ್ನು ಕುಡಿಯಾಕ ಚಿಕ್ಕಪಕ್ಕ ಕುಡ್ಕೊಂತ ಅಡ್ಡಾಕತ್ತಿದ್ದಾರೆ ಸರ್. ಕೆಲವರು ಹೇಳಿದ್ರಿಂದ ನಮ್ಮ ಮಕ್ಕಳು ಮಗಳು ಮತ್ತು ನನ್ನ ಮನೆಯವರು ಕೂಡ ಮುರುಡೇಶ್ವರಕ್ಕೆ ಹೋಗಿದ್ದಾರೆ ಸರ್. ಡಿಪಾರ್ಟ್ಮೆಂಟಿಗೆ ತಿಳಿಸಿದಾಗ ನಾವು ಮತ್ತೆ ಇನ್ನು ಜಗಳ ಮಾಡ್ಕೊಂಡು ಏನು ಕುಡ್ದು ಏನು ರಾಗಿ ಗಿತ್ತೀವಿ ಅಂತ ಅವ್ರ ತಾಯಿ ಹಾಳಾಗ್ತಿದ್ದು ಕೂಡಲೇ ನಾ ಸಾಲಿ ರಸ್ದಾಗ ಹೋಗಿ ಅವ್ನು ಕರ್ಕೊಂಬಂದೆ. 2 ತಿಂಗಳಾಗಿತ್ತು ಸರಿ, 2 ತಿಂಗಳಾಗಿತ್ತು. ಅವ್ನ ಕಡೆ ಫೋನ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನಿದ್ದಿದ್ದಿಲ್ಲ ಸರ್. ಇಲ್ಲಿ ಬಂದ ಒಂದು ಸ್ವಲ್ಪ ಅವ್ನು ಕುಡಿ ಸ್ವಲ್ಪ ಬಿಡಿಸಿ ಈಗ ಒಂದು ನನ್ನ ಹಳಿ ಫೋನ್ ಕೊಟ್ಟಿದ್ದೆ ಸರ್ ಅವ್ನು. ಅದು ಮೊನ್ನೆ ಆಲ್ಟೋ ಕಚೇರಿಯಾಗ ಎಲ್ಲೆಲ್ಲಾರು ಮಾಡ್ಸಕ್ಕಂತೇಳಿ ಕಾರ್ ಗೋಡಿ ಸಂಬಂಧ ಎಲ್ಲೆಲ್ಲಾರು ಮಾಡಿಸ್ತೀನಿ ಅಂತೇಳಿ ಎಲ್ಲೆಲ್ಲಾರು ಮಾಡಕ್ಕೆ ಕೊಟ್ಟಿದ್ದೆ ಸರ್. ನೋಡಪ್ಪ ನಿಂಗೆ ಒಂದು ಗಾಡಿ ಗಿಡಿ ಕೊಡಿಸ್ತೀನಿ, ಯಾರ ಕಡೆ ಒಂದು ಕೆಲಸಕ್ಕೆ ಕಳಿಸ್ತೀನಿ, ಕೈ ಮುಗಿತೇನಪ್ಪ, ಯಾರು ಕೂಡ ಏನಿಲ್ಲ, ದೋಸ್ತರು ಕೂಡ ಅಡ್ಡಾಡಬೇಡ, ಮನೆಯಾಗಿರಂತೇಳಿ ನಮ್ಮ ಮನೆಯವರು ದುಡಿಯಕ್ಕೆ ಹೋಗ್ರು, ನಾವು ದುಡಿಯಕ್ಕೆ ಹೋಗ್ರು ಸರ್. ಇವತ್ತು ಮಧ್ಯಾಹ್ನ ಎಲ್ಲಿ ನಿಂತು ಇವತ್ತು ಬೆಳಿಗ್ಗೂ ಕೂಡ ಮನೆಯಾಗ 7 ಗಂಟೆಗೆ ಕೇಳಿದ್ವಿ, ಎಲ್ಲಿ ಹೋಗ್ಬೇಡಪ್ಪ, ಅವರು ಅಡ್ಡಾಡ್ಬೇಡ ಸರ್. ಅವನು ಲವ್ ಮ್ಯಾರೇಜ್ ಅಂತ ಮಾಡ್ಕೋತೀನಿ ಅಂತ ಅಡ್ಡಾಡಿದ, ಅವ್ನು ಅಡ್ಡಾಡಿದ, ಅಡ್ಡಾಡಿದ ಬೇಡಪ್ಪ ಅಂತ ಹೇಳಿದೀವಿ, ಊರು ಬಿಟ್ಟು ಕಳಿಸಿದೀವಿ, ಇದನ್ನ ಮಾಡ್ಕೋಬೇಡಪ್ಪ, ನಮಗ್ ಚಲೋ ಅಲ್ಲ, ಬೇಡ ಅಂತೇಳಿ ನಮಗ್ ಗೊತ್ತಿಲ್ಲಾರ್ದ ಲುಚ್ಚ ನನ್ನ ಮಕ್ಕಳು, ಅವ್ರ ಹೆಂಡತಿ, ಅವ್ರ ಹುಡುಗಿ ತಾಯಿ, ಅವ್ರ ತಂದೆ, ಅವ್ರ ರಿಲೇಟಿವ್ ಕುಡುಗೆ, ನಮ್ಮ ಮನ್ಯಾಗ ನಮ್ಮ ತಾಯಿಗೆ ನನಗೂ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲಾರ್ದಂಗೆ ಹೋಗಿ ಏನದೇನ ಅಂತಾರಲ್ಲಪ್ಪ, ಏನೋ ಮದುವೆ ಮಾಡ್ತಾರ ಅಂತ ಮದ್ವೆ ಆದ್ಮೇಲೆ ನಮ್ಗೆ ಹೇಳಿದ್ರು ಸರ್, ಮದ್ವೆ ಆಗಿ ಮಾಡಿದ್ರೆ ಅದು ನಾವಂದೀವಿ ಆಕಿ ಆ ಜಾತಿಯಕರೆ ಇರ್ಲಿ ನಮ್ಮೂರ್ರೆ ಮಾಡ್ಕೊಂಡ್ ನನ್ನ ಮಗ ಒಬ್ಬ ಅದ ನನ್ನ ಮಗ ಮಾಡ್ಕೊಂಡ ನಾವು ಮಾಡ್ಕೊಲೈತಿ ನನ್ನ ಮನೆ ನಮ್ಮ ಜಾತಿಯೊಳಗೆ ಹಾಕೋದ್ರೆ ನಮ್ಮ ಜಾತಿಯಕಿನ ಆಕಿ ಯಾವ ಜಾತಿಯಕರೆ ಇರ್ಲಿ ನನ್ನ ಮಗ ಮಾಡ್ಕೊಂಡ್ರೆ ನಾವು ಸ್ವಾಮಿ ಒಳಗೆ ನಮ್ಮ ಸ್ವಾಮಿ ಒಳಕಿನಕ್ಕೆ ನಾವು ಈ ತರ ಭಾವನೆ ಇಟ್ಟುಕೊಂಡು ಜಗಳ ಮಾಡಬೇಡ್ರಿ, ಗುದ್ದಾಡಬೇಡ್ರಿ, ಬಿಟ್ಬಿಡ್ರಿ ಅಂತ ಹೇಳಿದ್ವಿ ಸರ್. ಹೇಳಿ ಆದ್ಮೇಲೆ ಮನೆ ಮುಂದೆ ಕರೆದು ಪುರೋಹಿತರು ಕರೆಸಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮದುವೆ ಮಾಡಿದ್ವಿ ಸರ್. ಮದುವೆ ಮಾಡಿ ಮನೆಯಾಗ ಇಟ್ಕೊಂಡ್ವಿ ಸರ್. ಮನೆಯಾಗ ಇಟ್ಕೊಂಡು ಆ ಹುಡುಗಿ ತಾಯಿ ಪದೇ ಪದೇ ನಾವೆಲ್ಲರೂ ಬಂದು ಆ ಹುಡುಗಿಗೆ ಏನೇನು ಹೇಳಿ ಏನೇನು ಕಲಿಸಿ ಕಲಿಸಿ ಕೇಸಕ್ಕೆ ಒಂದು ಹಾಳು ಮಾಡಿಬಿಟ್ರಿ ಸರ್, ಜೀವನ ಬರ್ಬಾದ್ ಮಾಡಿದ್ರು. ಈಗ ಯಾರ ಮೇಲೆ ಅನುಮಾನ ಮಾಡಿ ಯಾರ ಮೇಲೆ ಅನುಮಾನ ಅಂದ್ರೆ ಗಾಯ ಆಗಿದೆ ತಲೆಗೆ, ಒಂದೇ ಗಾಯ ಆಗಿದೆ, ನೀವೇನ್ ಹೇಳ್ತಿದ್ರಿ ಕೊಲೆ ಅಂತಿದ್ರ? ಏನಾಯ್ತಂದ್ರೆ ಸರ್, ಆ ಹುಡುಗಿ ತಮ್ಮ ಇಲ್ಲಿ ಸಾಲ ಮಾಡಿ ಹುಡುಗಿ ತಾಯಿ ತಂದೆ ಊರು ಬಿಟ್ಟು ಹೋಗಿದ್ರು. ಈ ಮಗನೂ ಹೆಂತ ಬೇಕಂತ ಅವನು ಹೋಗಿದ್ದ. ಅಲ್ಲಿ ಹೋದಾಗ ಅಲ್ಲೇ ಇದ್ರು, ಅಲ್ಲೇ ಇದ್ಮೇಲೆ ಇವ ಅವ್ರ ತಾಯಿಗೆ ಫೋನ್ ಹಚ್ಚವ, ನನಗೆ ತೊಂದರೆ ಮಾಡ್ತಾರ, ನಂಗೆ ತೊಂದರೆ ಮಾಡಕತ್ತಾರ ಅಂತೇಳಿ. ನಮ್ಗೆ ಪಾಪಕ್ಕೆ ನನಗೆ ಎದುರಿ ನಾನು ಹೆಂಡತಿ ಹೇಳ್ತಿದ್ದಿಲ್ಲ, ಇಲ್ರಿ ಮತ್ತೆ ಬೆಳಗ್ಗೆ ಹಿಂಗೆ ತೊಂದರೆ ಮಾಡತ್ತಾರಂತ ಹೋಗುನ್ರಿ ಅಂದ್ಕೂಡಲೆ ನಾನು ನನ್ನ ಹೆಂಡತಿ ಹೋದ್ವಿ, ನನ್ನ ಮಗಳು ಹೋದ್ವಿ. ಹೋದಾಗ ನಮ್ಗೆ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿ ಅರ್ಧಕ್ಕೆ ನಿಂತ್ವಿ. ನನ್ನ ಮಗ ಬೈಕ್ ತೊಗೊಂಡು ಬಂದಾರಲ್ಲಿ, ನೋಡಪ್ಪ ಮತ್ತೆ ಹಿಂಗೆಲ್ಲ ಊರು ಬಿಟ್ಟು ಊರಿಗೆ ಬಂದು ಎದಕ್ಕೆ ಬಂದು ಇಲ್ಲೆಲ್ಲ ಬೇಡ, ನಮ್ಮ ಕಡೆ ಇರುವಂತೆ ಅನ್ಕತ್ತನ ಸುಧಾರಣೆ ಆಗಂತೇಳಿ ಕರ್ಕೊಂಬಂದ್ವಿ ಸರ್. ಮನ್ಯಾಗ ಇಟ್ಟು 1.5 ತಿಂಗಳಾಗಿತ್ತು ಸರ್ ಮನೆಗೆ ಕರ್ಕೊಂಬಂದ. ಮನೆ ಒಂದು ಮನ್ಯಾಗ ಇದ್ದ ಸರ್, ಎಲ್ಲ ಸ್ವಲ್ಪ ಕುಡಿದು ಬಿಡಿಸಿದ್ವಿ, ಅವ್ನು ಬಿಡಿಸಿ ಗಾಡಿ ಟ್ರಯಲ್ ಕೊಡೋ ಇಲ್ಲೆಲ್ಲಾರು ಮಾಡಿಸಿದ್ವಿ. ಅಂದ್ರೆ ಈಗ ಹೆಂಡತಿ ಅವ್ರ ಫ್ಯಾಮಿಲಿ ಮಾಡಿರೋ ಸಾಲಗಾರರಿಗೆ ಈಗ ಮಾಡಿರಂತ ಸರ್, ಖಂಡಿತ ಈ ಆ ಹುಡುಗಿ ತಮ್ಮಂದ ಸರ್, 99% ಆ ಹುಡುಗಿ ತಮ್ಮನ ಮಾಡಿಸಿದ್ದು. ಅಲ್ಲಿ ಇರುವಂತವ್ರು ಗಾಂಜಾ ಸಿಗರೇಟು ಅಫೀಮ ಶೆರೆ ಸಹ ಬಡವ್ರ ಮಕ್ಕಳಿಗೆಲ್ಲ ಹೆದರ್ಸಿ ಬೆದರಿಸಿ ಕುಡಿಸಿ ತಿನ್ನಿಸಿ ಅಡ್ಡಾಡುವಂತ ಜನ ಅದರ ಸರ್. ಅಲ್ಲಿ ಸರ್ ನಮ್ಮ ಮಗನಿಗೆ ಸರ್ ಅವರು ಅವ್ರಿಗೆ ಒತ್ತಡ ಬರೀ ಕುಡಿಸು ಬಾ ತಿನ್ನಿಸ್ ಬಾ ಅಲ್ಲಿ ಕರ್ಕೊಂಡಡಿ ಇಲ್ಲಿ ಕರ್ಕೊಂಡಡಿ ಅಂತ ನಾವು ಊರ್ ಮನೆಗೆ ದುಡ್ಯಾಕ ಹೊರಗೆ ಹೋಗ್ಬಿಡ್ರಿ ಸರ್. ಇವ್ನು ಎಲ್ಲಿ ಹೋಗ್ತೀಯಪ್ಪ ಅಲ್ಲಿ ಹೋಗ್ಬೇಡತ್ ನಾವು ಹೇಳೋರು ಸರ್. ಈಗ ನಿಮ್ಮ ಆರೋಪ ಇರೋದೇನಂದ್ರೆ ಹೆಂಡತಿ ಮನೆಯವರ ಮಾನಸಿಕ ಟಾರ್ಚರ್ಗೆ ಸರ್ ಖಂಡಿತ 100 ಅದಾಗೈತಿ. ಆ ಹುಡುಗಿ ತಮ್ಮ ಐತಲ್ರಿ ಸರ್, ಇಲ್ಲೇ ಇದ್ದವ ಅವ್ ಇಲ್ಲೇ ಇದ್ದಾವ, ಅವರಪ್ಪ ಅವ್ರ ಊರು ಬಿಟ್ಟು ಹೋದ್ರು ಕೂಡ ಅವ್ ಇಲ್ಲೇ ಇದ್ಕೊಂಡ ಇಲ್ಲೆಲ್ಲರಿಗೆ ದೋಸ್ತರಿಗೋಸ್ಕರ ಅಡ್ಡಾಡಿ ಈ ಕೆಲಸ ಮಾಡಿಸ್ಯಾನ. ಇವತ್ತು ಅವರೆಲ್ಲ ಹುಡುಗರು ಅವ್ರ 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 ಪರಿಚಯದ ಹುಡುಗರು ಕರ್ಕೊಂಡು ಹೋಗ್ಯಾರ ಸರ್ ಬೆಳಿಗ್ಗೆ ಅವ್ರು ಕುಡಿಯಾಕ ಅವ್ರ ಜೊತೆ. ಈಗ ನಿಮ್ಮ ಸೊಸೆ ಎಲ್ಲ ಸರ್? ಆಕಿ ಇವರ ಇಲ್ರಿ ಸರ್, ಅಲ್ಲಿ ಇಲ್ಲಿ ಇದ್ರಾಗ ಅದಾರ್ರಿ, ಮುರುಡೇಶ್ವರದಾಗ ಅದಾರ ಸರ್. ಮುರುಡೇಶ್ವರದಾಗ ಹೋಗಿ ಅವ್ರು ಬಾಳ ಒಂದು 8-10 ತಿಂಗಳ ಮೇಲೆ ಆಗ ಸರ್. ಅವ್ನಿಗೆ ಹೌದೌದು ಸರ್, ಅವ್ ಇಲ್ಲಿ ಬಂದ್ಮೇಲೆ ಅವ್ನ ಫೋನ್ಗೆ ನಮಗೂ ಗೊತ್ತಿಲ್ಲ ಸರ್, ಫೋನ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಸರ್.
ಅವನಿಗೆ ಫೋನ್ ಕೊಟ್ಟಿದ್ದಿಲ್ರಿ ನಾವು. ಇವ್ ಹಾಳಾಗ್ತಾನ ಫೋನ್ ನಿಂದ ಹಾಳಾಗಿ ಅಂತ ತಿಳ್ಕೊಂಡ ಫೋನ್ ಕೊಟ್ಟಿದ್ದಿಲ್ಲ. ಮಣ್ಣ ಎಲ್ಲೆಲ್ಲ ಮಾಡಿಸ ಸಂಬಂಧ ನಂದ ಹಳಿ ಫೋನ್ ಕೈ ಕೊಟ್ಟಿದ್ದೆ ಸರ್. ಈಗ ಜಾಗ ನೋಡಿದ್ರ, ಕೊಲೆ ಆದ ಜಾಗ ನೋಡಿದ್ರ, ಎಲ್ಲಾ ಬರೀ ಕುಡುಕರದು ಅದು ಇದು ಹಿಂದ ಪೂರ್ತಿ ಒಂದು ಇದ್ರಾಗೈತಿ, ಹಂತಲ್ಲೇ ಆಗೈತಿ. ಈಗ ಈ ಲೋಕಲ್ದವ್ರ ಮಾಡ್ಯಾರೋ ಅಥವಾ ಹೆಂಗಂತ, ಈಗ ಅವ್ರ ತಲೆ ಮೇಲೆ ಒಂದೇ ಗಾಯ ಇದೆ, ಸಸ್ಪೆಕ್ಟ್ ಈಗ ಇರೋದೊಂದು ಗಾಯ ಆಗಿದೆ, ಏನಾಗಿದೆ ಅಂತೀರಿ ಇದಕ್ಕ ಸರ್? ನನಗೆ ಅನ್ಸಿದ ಮಟ್ಟಿಗೆ ಇದನ್ನ ಮುದ್ದಮ್ಮ ಇವರು ಕುಡಿಸಿ ಮಾಡ್ರ ಅಂತ ನನಗೆ ಅನಿಸ್ತದೆ ಸರ್. ಅವ್ರು ಇಲ್ಲಿಯವರು ಹೊರಗಿನವರು ಏನ್ ಮಾಡೋರು ಗೊತ್ತಿಲ್ಲ ಸರ್. ನಮಗೇನು ಸರ್, ನಾವು ಬೆಳಗ್ಗೆ ಹೊರಗೆ ದುಡಿಯಾಕ ಬರೋರು ಸರ್, ನಾವು ಸಮಾಜ ಸೇವೆಯಲ್ಲಿ ತೊಡಗಿದವ್ರು ಸರ್. ಅವನ ಹುಡುಗನ್ ಮಾತ್ರ ನಮ್ಮವ ಜಗಳ ಗಲಾಟಿ ಗದ್ದಲ ಮನುಷ್ಯ ಅಲ್ಲ ಸರ್ ನನ್ನ ಮಗ.